ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನಲ್ಲಿ ಅತಿವೃಷ್ಟಿ ಮಳೆಯ ಪರಿಣಾಮ ರೈತ ಉತ್ತಮ ಫಲದ ನಿರೀಕ್ಷೆ ಇಟ್ಟು ಬೆಳೆಸಿದ ತೋಟಗಾರಿಕೆ ಬೆಳೆ ಮೆಣಸಿನಕಾಯಿ ಹಾಳಾದ ಕಾರಣ ನಿರಾಸೆಯಿಂದ ತಾನೇ ಬೆಳೆಕಿತ್ತು ಎಸೆಯುತ್ತಿದ್ದಾನೆ. ಕುಂದಗೋಳ ತಾಲೂಕಿನಲ್ಲಿ ಪ್ರಸ್ತುತ ವರ್ಷ 6500 ಹೆಕ್ಟೇರ್ ಮೆಣಸಿನಕಾಯಿ ಬೆಳೆ ಪ್ರದೇಶದಲ್ಲಿ 500 ಹೆಕ್ಟೇರ್ ಬೆಳೆ ಮಳೆಗೆ ಹಾಳಾಗಿತ್ತು. ಅದರಂತೆ ಗುಡೇನಕಟ್ಟಿ ಗ್ರಾಮದ ಸೋಮರಾಯಪ್ಪ ಯೋಗಪ್ಪನವರ ಎಂಬುವರು ಅತಿವೃಷ್ಟಿ ಪರಿಣಾಮ ಹಾಳಾಗಿ ಹೋದ ಮೆಣಸಿನಕಾಯಿ ಬಿಟ್ಟಂತಹ ಗಿಡವನ್ನೇ ಕಿತ್ತು ಎಸೆದು ನಿರಾಸೆಗೆ ಈಡಾಗಿದ್ದಾರೆ. ಉತ್ತಮ ಮೆಣಸಿನಕಾಯಿ ಹೊಂದಿ ಒಳ್ಳೆಯ ಫಲದ ನಿರೀಕ್ಷೆ ಮೂಡಿಸಿದ ತೋಟಗಾರಿಕೆ ಮೆಣಸಿನಕಾಯಿ ಬೆಳೆ ನರಕದ ಹಳ್ಳದ ಪ್ರವಾಹಕ್ಕೆ ಸಿಲುಕಿ ಸರ್ವನಾಶವಾಗಿದೆ. ಇನ್ನು ಗಿಡದಲ್ಲಿನ ಮೆಣಸಿನಕಾಯಿ ಕೊಳಿತು ಹೋಗಿದ್ದು ಉಪಯೋಗಕ್ಕೆ ಬಾರದ ಸ್ಥಿತಿಯಲ್ಲಿದೆ. ಇದು ಆಗೈತಿ, ನಮ್ಮಕ್ಕಿಂತ ಎತ್ತರ ಬಂದವು ಇವು, ಕಿತ್ತು ಹೋಗಿ ಪರಿಸ್ಥಿತಿ ಬಂದೈತಿ. ಇದಕ್ಕೆ ಹೆಂಗೆ ಮಾಡಿದ್ರಿ? ಮಳೆ ಭಾಳ ಎಲ್ಲ ಜಂಬಳೆ ಆಡಿ ಎಲ್ಲ ಉದುರಕತ್ತೇವ್ರಿ. ಇವು ಮಳೆಯನ್ನು ಹೆಚ್ಚಿಗೆ ಮಳೆ ಭಾಳ ಆಗೈತಿ, ಇವೆಲ್ಲ ಗಿಡ ಒಣಗಾಕತ್ತೇವೆ ನೋಡಿರಿ. ಹೆಂಗೆ ಮಾಡೋದು? ಮಗ್ಗಲಾಗ ನೆರ್ತೇನ ಹಳ್ಳ ಐತಿ ರೀ, ಮಗ್ಗಲಾಗ ಹಳ್ಳನ ಇತ್ತಾಗ ಹಳ್ಳಿ ಬಿಟ್ಟೈತಿ ರೀ, ಬೆನ್ನೆ ಹಳ್ಳ ಕಟ್ಟಿ ಇದ್ರ ನಿಂತು ಬಿಟ್ಟೈತಿ ರೀ. ಇವತ್ತು ನಮ್ಮ ರೈತಗೆ ಭಾಳ ಅನ್ಯಾಯ ಆಗೈತಿ. ಮಳೆರಾಯ ಭಾಳ ನಮ್ಮನ್ನು ಹಾಳು ಮಾಡ್ಯಾನ. ಇಲ್ಲೇ ನರ್ತೇನ ಹಳ್ಳ ಐತಿ ರೀ ಬಾಜು, ಆ ಹಳ್ಳ ಪೂರ್ತಿ ಹತ್ತಿ ನಮ್ಮೆಲ್ಲ ಬಾದ ಹೋಗ್ಯಾವ ರೀ. ನಾವು ಯಾರು ಕೇಳೋಣ ಸರ್, 2 ಎಕರೆ ಜಮೀನು ಬೆಳೆದಿದ್ವಿ ಸರ್ ನಾವು. ಇವತ್ತು ನಮ್ಗೆ ಹಸೆಕಾಯಿ ಸುದ್ದ ಬತ್ತಿಗ್ಯಾವ ರೀ, ಆ ಥರ ಪರಿಸ್ಥಿತಿ ಆಗೈತಿ. ನಾವು ಯಾರು ಕೇಳ್ಬೇಕು ರೀ? ಸರ್ಕಾರ ಬರೇ ಅಧಿಕಾರಿಗಳು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ, ಬರೇ ಬೆಣ್ಣೆ ಹಳ್ಳ ನೋಡ್ತಾರೆ. ಆದರೆ ಇಲ್ಲಿ ನರ್ಚನ ಹಳ್ಳನ ಇದು ಹಾಳು ಮಾಡೋದಲ್ಲ. ಬೆಣ್ಣೆ ಹಳ್ಳಲ್ಲಿ ತುಂಬ ಹೋಗೋತ್ನಾಗ ನರ್ಚನ ಹಳ್ಳದ ನೀರು, ಒಂದು ಹನಿ ನೀರು ಕರ್ಕೊಂಡು ಸರ್, ಅದು ಎಲ್ಲ ಹೊಲ್ದಾಗ ಹೋಗ್ಬಿಡತಿ. ಈಗ ನೋಡಿರಿ, ನಮ್ಮದು 3 ಎಕರೆ ಹೊಲ ಸಂಪೂರ್ಣ ಹಾಳಾಗೈತಿ. ನಾವು ಯಾರನ್ನು ಕೇಳೋಣ? ಸರ್ಕಾರ 5,000-10,000 ರೂಪಾಯಿ ಪರಿಹಾರ ಕೊಟ್ಟು ಕೈ ತೊಕೊಂತೈತಿ. ಪ್ರತಿ ವರ್ಷನೂ ಇದೆ ನಮ್ಗೆ ಹಣೆ ಬರ. ಆದರೆ ನಮಗೆ ಶಾಶ್ವತ ಪರಿಹಾರ ಕೊಡ್ಬೇಕು. ನಮ್ಗೆ ಭಾಳ ನೋವು ಆಗೈತೆ ರೀ, ಇಂಥ ಪರಿಸ್ಥಿತಿ ಇದೆ ನಮಗೆ. ಬಟ್ ಇಸಾರ ಕೊಟ್ಟು ಕೊಲ್ರಿ ಸಾಕು. ರೈತರಿಗೆ ಏನು ಹೋಗ್ತೈತಿ? ರೈತನ ಜೀವ ಏನೈತಿ? ರೈತರು ಬೆಳೆದಿದ್ದ ನೀವು ತಿಂತೀರಿ. ರೈತ ಬೆಳೀಲಿಲ್ಲ ಅಂತಂದ್ರೆ ನೀವೇನು ತಿಂತಿದ್ರಿ? ನಾವು ಬೆಳೆದ ನೀವು ತಿಂತೀರಿ, ಕೊಡೋಕೆ ಹಿಂಗೆ ಮಾಡ್ತೀರಿ ನೀವು. ಈಗ ನೋಡ್ರಿ, ಅಲ್ಲಿ ಹೂಳು ಎತ್ತಕ್ಕಂತೇಳಿ ಬರೀ ಬೆಣ್ಣೆ ಹಳ್ಳ ಅನ್ನೋದು ಹೇಳ್ತೀರಿ ನೀವು. ನರ್ಚನ ಹಳ್ಳ ಒಮ್ಮೆ ಹೇಳಿರಿ ನೀವು. ಅದು ಅಕ್ಕಪಕ್ಕ ಹಳ್ಳ ಹತ್ತತ್ತೆ ಹೋಗ್ಕವು. ಅಂಥ ಪರಿಸ್ಥಿತಿ ಇಲ್ಲಿ ಭಾಳ ಗಂಭೀರ ಐತಿ. ಬರೀಬೇಕಾದ್ರೆ ನೀವು ನೋಡ್ಬರ್ರಿ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಪ್ರಧಾನಮಂತ್ರಿಗಳು, ನೀವು ಬಂದು ನೋಡ್ಬರ್ರಿ, ಇಲ್ಲಿ ವೀಕ್ಷಣೆ ಮಾಡೋಬರ್ರಿ. ಎಂಥ ಪರಿಸ್ಥಿತಿ ಆಗೈತೆ ರೈತಂದು ಅಂತೇಳಿ. ಬರೇ ಬೆಣ್ಣೆ ಹಳ್ಳ ಅಂತೀರಿ ನಿಮ್ಮ ಬಾಯಾಗ. ಬೆಣ್ಣೆ ಹಳ್ಳ ಅದು ನೌಲೂನ್ ತಾಲೂಕಿನಾಗ ಇನ್ನೊಂದು ಹಳ್ಳ ಐತಿ, ಗೂಗಿ ಹಳ್ಳನೇ ಅದು. ಆ ಹಳ್ಳ ಅಷ್ಟು ಅಂತೀರಿ. ಇವ್ನು ಯಾಕೆ ನಿಮ್ಮ ಕಣ್ಣಿಗೆ ಕಾಣುವಲ್ರಿ? ಇಲ್ಲೇ 1/2 ಕಿಲೋಮೀಟರ್ನಾಗ ಹೋಗಿ ಬೆಣ್ಣೆ ಹಳ್ಳ ಸೇರ್ತೈತಿ ನರ್ಚನ ಹಳ್ಳ. ಈಗ ನಾವು ರೈತರು ಇರೋಣ ಸಾಯಿನ ಆಸ್ತಿ ಅದ ಒಂದ ಕಟ್ಟೆ, ಬರೇ ನೀರು ಪಾಲು ನಂಬುದು ವರ್ಷ ವರ್ಷ. ಇಂಥ ಪರಿಸ್ಥಿತಿ ಆಗೈತಿ. ಇನ್ನಾರ ನೀವು ಕಣ್ಣಿಲ್ಲ ನೋಡ್ರಿ, ಇಲ್ಲ ಅಂತಂದ್ರೆ ನಾವು ಮುಂದಿನ ದಿನದಾಗ ವಿಧಾನಸಭೆ ಮುಂದೆ ಕುಂತು ಉಪವಾಸ ಸತ್ಯಾಗ್ರಹ ಕುಂದಿರ್ಬೇಕಂತೇಳಿ ನಾ ತೀರ್ಮಾನ ಮಾಡೀನಿ. ಪ್ರಸ್ತುತ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೂಡ ಬೆಳೆ ಹಾನಿಯಾದ ಜಿಲ್ಲೆಗೆ ಭೇಟಿ ಕೊಟ್ಟು ಪರಿಶೀಲನೆ ಕಾರ್ಯ ನಡೆಸಿದ್ದಾರೆ. ಸದ್ಯ ಬೆಳೆ ಕಳೆದುಕೊಂಡ ರೈತರಿಗೆ ಸರ್ಕಾರದಿಂದ ಬೆಳೆ ಪರಿಹಾರ ಹಾಗೂ ಇನ್ಸೂರೆನ್ಸ್ ಕಂಪನಿ ಬೆಳೆ ವಿಮೆ ನೀಡಿದಲ್ಲಿ ಮಾತ್ರ ಅನ್ನದಾತನ ಆರ್ಥಿಕ ದುಸ್ಥಿತಿ ಸರಿ ಹೋಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯು ಲಭ್ಯ.